ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ವಿಶ್ವಾದ್ಯಂತ 1 ಕೋಟಿ ಯೂನಿಟ್ಗಳು ಮಾರಾಟವಾಗುವ ಮೂಲಕ ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರು ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿದೆ. ಇದರ ಬಗ್ಗೆ ಜಾಗ್ವರ್ ಲ್ಯಾಂಡ್ ರೋವರ್ ಕಂಪನಿಯು ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ನೀಡಿದೆ. ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರನ್ನು ಮೊದಲ ಬಾರಿಗೆ 2005ರಲ್ಲಿ ಬಿಡುಗಡೆಗೊಳಿಸಲಾಯಿತು. ಕಂಪನಿಯು 2020ರ ಕೊನೆಯಲ್ಲಿ MY 2021 ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರನ್ನು ಬಿಡುಗಡೆಗೊಳಿಸಿತು. ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರಿನ ಆರಂಭಿಕ ಬೆಲೆ ಎಕ್ಸ್ಷೋರೂಮ್ ದರದಂತೆ 89,13,000 ರೂಪಾಯಿಗಳಾದರೆ ಟಾಪ್ ಎಂಡ್ ಮಾದರಿಯ ಬೆಲೆ ಎಕ್ಸ್ಷೋರೂಮ್ ದರದಂತೆ 1,43,00,000 ರೂಪಾಯಿಗಳಾಗಿದೆ. ಈ ಎಸ್ಯುವಿಯನ್ನು SSE, HSE, HSE ಡೈನಾಮಿಕ್, ಆಟೋಬಯೋಗ್ರಫಿ ಡೈನಾಮಿಕ್, HSE ಸಿಲ್ವರ್ ಹಾಗೂ HSE ಡೈನಾಮಿಕ್ ಬ್ಲಾಕ್ ಎಂಬ 7 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಪ್ರೀಮಿಯಂ ಎಸ್ಯುವಿಯನ್ನು 4 ಇಂಜಿನ್ ಆಯ್ಕೆಗಳೊಂದಿಗೆ ಮಾರಾಟ ಮಾಡಲಾಗುತ್ತದೆ. 2 ಲೀಟರಿನ 4 ಸಿಲಿಂಡರ್ ಟರ್ಬೋಚಾರ್ಜ್ ಇಂಜಿನ್ 296 bhp ಪವರ್ ಹಾಗೂ 400 nm ಪೀಕ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. 3 ಲೀಟರಿನ ಟರ್ಬೋಚಾರ್ಜ್ ಪೆಟ್ರೋಲ್ MHEV ಇಂಜಿನ್ 394 bhp ಪವರ್ ಹಾಗೂ 550 nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಇನ್ನು 3 ಲೀಟರಿನ ಟರ್ಬೋಚಾರ್ಜ್ ಡೀಸೆಲ್ ಇಂಜಿನ್ 296 bhp ಪವರ್ ಹಾಗೂ 650 nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಎಲ್ಲಾ ಇಂಜಿನ್ಗಳೊಂದಿಗೆ 8 ಸ್ಪೀಡಿನ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ರೇಂಜ್ ರೋವರ್ ಸ್ಪೋರ್ಟ್ಸ್ SVR ಮಾದರಿಯಲ್ಲಿ 5 ಲೀಟರಿನ ಸೂಪರ್ ಚಾರ್ಜ್ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 567 bhp ಪವರ್ ಹಾಗೂ 700 nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.